ನಾವು ಮತ್ತೊಂದು ಕುಟುಂಬಕ್ಕೆ, ನಾವು ಆರೋಗ್ಯರಾಗಿರುವಾಗ ನಾವು ಮತ್ತೊಂದು ಕುಟುಂಬಕ್ಕೆ ನಮ್ಮ ಕೈಯಲ್ಲಾಗಿರುವಂಥ ಸಹಾಯವನ್ನು ಕೊಟ್ಟರೆ ಮುಂದೊಂದು ದಿನ ದೇವರು ನಮ್ಮನ್ನು ಭಾಳ ಚೆನ್ನಾಗಿ ಆರೋಗ್ಯದಲ್ಲಿ ಇಟ್ಟುಕೊಂಡಿರ್ಬೋದು. ನಾವು ಎಷ್ಟೇ ದುಡಿದ್ರೂ ಕೂಡ ನಮಗೆ ಆರೋಗ್ಯ ಅಂತ ಹೇಳುವಂಥ ಇಲ್ಲ ಇದ್ದರೆ ಏನು ಕೂಡ ಇದ್ದು ವೇಸ್ಟು. ಹಾಗಿರುವಾಗ ನಮಗೆ ಆರೋಗ್ಯಗಳು ಸಿಗಲಿ, ಮತ್ತೊಂದು ಅನಾರೋಗ್ಯ ಇರತಕ್ಕಂಥ ಕುಟುಂಬಕ್ಕೆ ನಮ್ಮ ಕೈಯಲ್ಲಾಗುವಂತಹ ಒಂದಷ್ಟು ಹಣವನ್ನು ಅವರಿಗೆ ಸಹಾಯವನ್ನು ಮಾಡಿ. ಹತ್ತು ವರ್ಷದಿಂದ ಪಾಪ ಇವರು ಮಲಗಿದಲ್ಲೇ ಇದ್ದಾರೆ, ಮನೆಗೆ ಆಧಾರವಾಗಿದ್ದರು. ಒಳಗೆ ನಾನು ಮಾತಾಡಿಸಿ ಬಂದೆ, ಪಾಪ ಅವರು ಕಳೆದ 10 ವರ್ಷಗಳಿಂದ ಮಲಗಿದಲ್ಲೇ ಇದ್ದಾರೆ, ಅವರಿಗೊಂದು ನೋವಾಗ್ತಾ ಇದೆ. ಬಟ್ ಒಂದು ಮನೇಲಿ ಒಂದು ಅನಾರೋಗ್ಯ ಇದ್ದರೆ ಇವರಾದರೂ ಅವ್ರನ್ನ ನೋಡಿಕೊಂಡಿದ್ರು. ಎನ್ನಾಲೇ ಅನಕ್ಕೆ ಚಿಕಿತ್ಸಕ್ಕ ಆವು. ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಸಹಾಯವನ್ನು ಕೇಳೋದಕ್ಕೆ ಬೇಕಾಗಿ ನಿಮ್ಮ ಮುಂದೆ ನಾವು ಬಂದಿದ್ದೇವೆ. ನನ್ನ ಜೊತೆಗೆ ಕಾರ್ತಿಕ್ ಅಣ್ಣ ಇದ್ದಾರೆ, ಹಾಗೆಯೇ ಅಮೃತ್ ಇದ್ದಾರೆ, ವಿಡಿಯೋದಲ್ಲಿ ಯಶ್ ಅವರಿದ್ದಾರೆ. ಹಾಗೆಯೇ ಈ ಒಂದು ಊರಿನ ಅಂದರೆ ನಾನು ಯಾವ ಊರಲ್ಲಿದ್ದೇನೆ ಅಂತ ಹೇಳಿದರೆ ಕೊಡಗು ಜಿಲ್ಲೆಯ ಕರಿಕೆಯ ಪಕ್ಕದಲ್ಲಿದ್ದೇನೆ. ಅಂದರೆ ಇದು ಕೇರಳಕ್ಕೂ ಹತ್ತಿರ, ಈ ಕಡೆ ಕೊಡಗಿಗೂ ಕೂಡ ಹತ್ತಿರ, ಅಂದರೆ ಕರ್ನಾಟಕ ಕೇರಳ ಬಾರ್ಡರ್ನಲ್ಲಿ ಕರಿಕೆಯಲ್ಲಿರುವಂಥದ್ದು. ಯಾಕೆಂತ ಹೇಳಿದರೆ ಒಂದು ಸಹಾಯವನ್ನು, ನಿರೀಕ್ಷೆಯನ್ನು ಮಾಡಿ ನಿಮ್ಮ ಮುಂದೆ ಬಂದಿರುವಂಥದ್ದು. ಸೊ ಇವತ್ತು ದಯಮಾಡಿ ನಮ್ಮಲ್ಲಾಗ್ತಕ್ಕಂತಹ ಒಂದಷ್ಟು ಸಹಾಯವನ್ನು ಈ ಮನೆಯವರಿಗೆ ಕೂಡ ಮಾಡಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ಪ್ರದೀಪ್ ಅವರು, ಹಾಗೆಯೇ ಅವರ ಊರಿನವರು ನಮ್ಮನ್ನು ಸಾಕಷ್ಟು ಬಾರಿ ಕರೆಯನ್ನು ಮಾಡಿದರು. ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ಮೀಟ್ ಆಗಲಿಕ್ಕೆ ಆಗಲಿಲ್ಲ. ಈ ಒಂದು ಮನೆಯಲ್ಲಿ ರಾಜಗೋಪಾಲ ಅಂತ ಇದ್ದಾರೆ, ಸುಮಾರು 10 ವರ್ಷಗಳಿಂದ ಅವರು ಮಲಗಿದಲ್ಲಿಯೇ ಇರುವಂಥದ್ದು. ಹಾಗೆಯೇ ಈ ಒಂದು ಪುಟ್ಟ ಮನೆಯಲ್ಲಿ ಅವರು ವಾಸವನ್ನು ಮಾಡ್ತಿದ್ದಾರೆ. ಹಾಗೆ ಅವರ ಧರ್ಮಪತ್ನಿ ಅವರನ್ನು ನೋಡಿಕೊಳ್ತಾ ಇದ್ದರು ಅನಾರೋಗ್ಯ ಇದ್ದಾಗ. ನಂತರದಲ್ಲಿ ಅವರು ಕೂಡ ಮೊನ್ನೆ ತಾನೇ ಸ್ವಲ್ಪ ಅನಾರೋಗ್ಯ ಅಂತೇಳಿ ಹಾಸ್ಪಿಟಲ್ನ ಹೋಗಿ ಬಂದಾಗ ಒಂದು ಟೆಸ್ಟ್ ಮಾಡಿರೋ ಸಂದರ್ಭದಲ್ಲಿ ಕ್ಯಾನ್ಸರ್ ಅನ್ನುವಂಥದ್ದು ಅವರಿಗೆ ಕೂಡ ತಿಳಿದು ಬಂತು. ಹಾಗೆಯೇ ಮನೆಯಲ್ಲಿ 10 ವರ್ಷದಿಂದ ಮಲಗಿದ್ದಂಥ ಸ್ಥಿತಿಯಲ್ಲಿರ್ತಕ್ಕಂತಹ ಮನೆ ಯಜಮಾನ, ಆ ಮನೆಯ ತಾಯಿಗೂ ಕೂಡ ಕಾಯಿಲೆ ಈಗ ಆಗ ಅಂದರೆ ಪ್ರಾರಂಭದ ಹಂತದಲ್ಲಿದೆ. ಈಗ ಮನೆಯಲ್ಲಿರ್ತಕ್ಕಂಥದ್ದು ಮತ್ತು ಸೊಸೆ ಮತ್ತು ಮಗ ಇವರು ಕೂಡ ಕೂಲಿ ಕೆಲಸಗಳನ್ನು ಮಾಡಿ ಸಾಕ್ತಕ್ಕಂಥ ಪರಿಸ್ಥಿತಿ. ಹಾಗಿರುವಾಗ ನಾವು ಕೇಳೋದಿಷ್ಟೇ, ಇಷ್ಟೊಂದು ಕಷ್ಟದಲ್ಲಿರತಕ್ಕಂಥ ಫ್ಯಾಮಿಲಿಗೆ ನಾವು ಒಂದಷ್ಟು ಸಹಾಯವನ್ನು ಮಾಡೋಣ. ನೀವು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ನಾನು ಹೇಳೋದಿಲ್ಲ. ಅವರ ಸ್ಕ್ಯಾನರ್ ಹಾಗೆಯೇ ಅವರ ಅಕೌಂಟ್ ನಂಬರ್ ನಾನು ಹಾಕಿರ್ತೇನೆ. ದಯವಿಟ್ಟು ನಾವು ಕೇಳಿದಾಗ ಎಲ್ಲೂ ಕೂಡ ನೀವು ಇಲ್ಲ ಅಂತ ಹೇಳಿಲ್ಲ. ಹಾಗೆಯೇ ನಾವು ನೀವು ಕೊಡ್ತಕ್ಕಂಥ ಹಣವನ್ನು ಎಲ್ಲೂ ಕೂಡ ದುಂದುವೆಚ್ಚ ಮಾಡಲಿಲ್ಲ. ಈಗಲೇ 2 ಮನೆಯನ್ನು ಕೂಡ ಕಟ್ಟಿರ್ತಕ್ಕಂಥದ್ದು ನಮ್ಮ ತಂಡ. ಇವತ್ತು ಇಷ್ಟು ದೂರ ನಾವು ಬಂದಿದ್ದೀವಿ, ಸುಳ್ಳೆಯಿಂದ ಸುಮಾರು ಒಂದು 50-52 ಕಿಲೋಮೀಟರ್ ಬಂದಿದೆ ಅಂತ ಹೇಳಿದರೆ ಇವರಿಗೆ ಒಂದು ಸಹಾಯವನ್ನು ತಾವುಗಳು ಮಾಡಿ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ದಯವಿಟ್ಟು ನಿಮ್ಮ ಸಹಾಯದ ನಿರೀಕ್ಷೆಯಲ್ಲಿ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡುವ, ಅವಾಗ ನಮಗೆ ಅರ್ಥ ಆಗ್ತದೆ ಅವರ ಪರಿಸ್ಥಿತಿ ಹೇಗಿದೆ ಅಂತ. ಎಲ್ಲರೂ ಕೂಡ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಒಂದು ನಮಗೆ ಕೊಟ್ಟಿರ್ತಾರೆ, ಅದನ್ನು ನಾವು ದಯವಿಟ್ಟು ಒಂದಷ್ಟು ಅವರಿಗೆ ಸಹಾಯವನ್ನು, ನಾವು ಮಾಡುವಂಥ ಖರ್ಚುಗಳಲ್ಲಿ ಒಂದು ಸಣ್ಣ ಸಹಾಯವನ್ನು ಮಾಡಿ ಅವರ ಒಂದು ಜೀವನಕ್ಕೂ ಕೂಡ ಬೆಳಕಾಗೋದ್ರಲ್ಲಿ ನಮ್ಮ ಒಂದು ಪಾಲು ಇರಲಿ ಅಂತ ಕೇಳಿಕೊಳ್ತಾ ಅವ್ರ ಜೊತೆ ಹೋಗಿ ಅವರ ಒಂದು ಕಷ್ಟವನ್ನು ನೋಡಿದಾಗ ನಮಗೆ ಅರ್ಥ ಆಗ್ತದೆ ಹೇಗಿದೆ ಅಂತೇಳಿ. ಬನ್ನಿ. ಆ್ಯಕ್ಚುಲಿ ಇದು ಅವರ ಮನೆ ನೋಡಿ, ಮನೆಯ ಪರಿಸ್ಥಿತಿ ಹೀಗಿದೆ. ಸೊ ಅವರು ಸುಮಾರು ಅವ್ರಿಗೆ ಎದ್ದು ನಡ್ಕೊಂಡು ಬರಲಿಕ್ಕೆ ಆಗುದಿಲ್ಲ. ಪಾಪ ಇವರೇ ರಾಜಗೋಪಾಲ್ ಅಂತ. ನಮಸ್ತೆ. 10 ವರ್ಷದಿಂದ ಪಾಪ ಇವರು ಮಲಗಿದಲ್ಲೇ ಇದ್ದಾರೆ, ಮನೆಗೆ ಆಧಾರವಾಗಿದ್ರು. ಕನ್ನಡ ಬರ್ತದ? ಇಲ್ಲ ಅಲ್ಲ, ಬರೋದಿಲ್ಲ ಪಾಪ. ಕನ್ನಡ ಬರೋದಿಲ್ಲ ಅಲ್ಲ. ಓಕೆ, ಇಲ್ಲಿ ಯಾರು ಕನ್ನಡದವ್ರು ನೋಡ್ತಾ ಇದ್ದಾರೆ ಅಥವಾ ಈ ಕಡೆ ಮಲಯಾಳಂ ಅವ್ರು ನೋಡ್ತಿದ್ದಾರೆ ಗೊತ್ತಿಲ್ಲ. ಇಂತಹ ಒಂದು ಕಷ್ಟದಲ್ಲಿರುವಂಥ ಫ್ಯಾಮಿಲಿಗೆ ಒಂದಷ್ಟು ಹೆಲ್ಪನ್ನು ಮಾಡಬೇಕು ಅಂತ ಒಂದು ಹೆಲ್ಪ್ ಹಾಕೊಂಡು ನಿಂಗಣಿ ಪರೇಣ ಅವ್ರಿಕ ಪರೇನ ಮಲಯಾಳದಲ್ಲಿ ಮೋಸ ಇಲ್ಲ. വീഴ്ചയില് സംഭവിച്ചതാണ്. ഇപ്പം 10 വർഷം കഴിച്ചു. ഇപ്പം ആദ്യം മംഗലാപുരം ആശുപത്രികളിൽ 3-4 ആശുപത്രി പോയി ചികിത്സയിലുണ്ടായിരുന്നു. അതിനുശേഷം സാമ്പത്തിക സ്ഥിതിയില്ലാതെ വീട്ടിൽ തന്നെ കിടക്കുകയാണ്. ഇപ്പം തൽക്കാലം അല്പം സ്വല്പം മരുന്നുകളൊക്കെ മേടിച്ച് കഴിച്ചിട്ട് വീട്ടിൽ താമ കിടക്കുന്നു. മറ്റ് ആർക്കുള്ള സഹായമൊന്നും കിട്ടിയിട്ടില്ല ഇതുവരെ. സർക്കാർ സഹായം എന്തെങ്കിലും കിട്ടുമെന്ന് പ്രതീക്ഷിക്കുന്നു. ഓക്കെ പാപ്പ, അവർ ഹേളുന്നത് നമുക്ക് അർത്ഥ ആക്തായിതെ. അന്നേ ലാംഗ്വേജ് ഗൊത്തില്ലാതെ കൂടെ സർക്കാരദിന്ദവ അഥവാ ഊരിനവര യാരാദ്രൂ അവരൊന്ന് ഈ ഒന്ന് ദൊഡ്ഡ കഷ്ടക്കെ
ನಾವೆಲ್ಲರೂ ಕೂಡ ಸಹಕಾರಿಗಳಾಗಬೇಕು ಅಂತಲೇ ಈ ಸಂದರ್ಭದಲ್ಲಿ ಕೇಳೋದು. ಎಸ್, ಇವಾಗ ಒಳಗೆ ನಾನು ಮಾತಾಡಿಸಿ ಬಂದೆ. ಪಾಪ ಅವರು ಕಳೆದ 10 ವರ್ಷಗಳಿಂದ ಮಲಗಿದಲ್ಲೇ ಇದ್ದಾರೆ, ಅವರಿಗೊಂದು ನೋವಾಗ್ತಾ ಇದೆ. ಬಟ್ ಒಂದು ಮನೇಲಿ ಒಂದು ಅನಾರೋಗ್ಯ ಇದ್ರೆ ಇವರಾದರೂ ಅವ್ರನ್ನ ನೋಡಿಕೊಂಡಿದ್ರು. ನಿಂಗಳು ಅವ್ರನ್ನ ನೋಡಿಕೊಂಡಿದ್ದು ಬೇರೆ? ಎಂದ ಬೇರೆ ತಂಗವಣಿ. ಓಕೆ, ಇವರ ಹೆಸರು ತಂಗವೇಣಿ ಅಂತ. ಸೊ ಇವರೇ ಅವ್ರನ್ನ ನೋಡಿಕೊಂಡಿದ್ದು. ಅವ್ರಿಗೆಂದ ഞാനീ അയാളെ നോക്കിക്കൊണ്ടും വീട്ടില് കാര്യങ്ങളെല്ലാം നോക്കിക്കൊണ്ടുണ്ടായി. ഇപ്പൊ എനിക്ക് ക്യാൻസർ, അതുകൊണ്ട് എനിക്ക് ചികിത്സക്ക് ഒരു സഹായ ആരോഗ്യം ഒന്നും കിട്ടുന്നില്ല. ഇവിടുത്തെ പാർട്ടിക്കാരോടെല്ലാം ഞങ്ങൾ പറഞ്ഞു, എന്നിട്ട് പഞ്ചായത്ത് മെമ്പറോ അല്ലെങ്കിൽ പിന്നെ പ്രസിഡന്റോ ഒരു കാര്യവും ഞങ്ങൾക്ക് ചെയ്തു തന്നിട്ട് ഇവിടെ ഇതുവരെ ഒന്നും നോക്കാൻ പോലും വന്നിട്ടില്ല അവര്. ಇಲ್ಲಿಯ ಪಾರ್ಟಿಯ ಜನರಾಗಿರ್ಬೋದು ಅಥವಾ ಬೇರೆ ಬೇರೆ ಇಲ್ಲಿ ಇಷ್ಟು ನಮ್ಮ ಜೊತೆ ಸೇರಿರುವಂಥ ಹುಡುಗರನ್ನು ಬಿಟ್ಟರೆ ಬೇರೆ ಎಲ್ಲರ ಜೊತೆ ಕೂಡ ಅವ್ರಿಗೆ ರಿಕ್ವೆಸ್ಟನ್ನು ಮಾಡಿದರು. ಇಷ್ಟೊಂದು ಪುಟ್ಟವಾಗಿರುವಂಥ ಮನೆಯಲ್ಲಿರುವಂಥದ್ದು, ಜೊತೆಗೆ ಅವರ ಮಗ ಸೊಸೆ ಕೂಲಿ ಕೆಲಸಕ್ಕೆ ಹೋಗಿ ಇವರನ್ನು ಸಾಕ್ತಾ ಇದ್ದಾರೆ. ಇವಾಗ ಬೇರೆ ಯಾವುದೇ ಕೂಡ ಮೂಲಗಳಿಲ್ಲ. ಇವರು ಬೇರೆ ಕಡೆಗಳಲ್ಲಿ ಎಷ್ಟೇ ರಿಕ್ವೆಸ್ಟನ್ನು ಮಾಡಿದರೆ ಕೂಡ ಒಂದು ಮನೆಗೆ ನೋಡಲಿಕ್ಕೂ ಕೂಡ ಬರಲಿಲ್ಲ ಅಂತ ಹೇಳುವಂಥದ್ದು ಅವರ ಒಂದು ಫೀಲ್. ಇದು ಮೋದಿರ ಪಿನ್ನ ಕಾರಟ್ ಉಂಟಾಯ್ನ ಸರ್, ಅದು ಕ್ಯಾನ್ಸಲ್ ಆಯೋದೊಂಡ ಅಂದ್ರೆ ವಾಗ ನಮಗೆ ಚಿಕಿತ್ಸಕ್ಕೆ ಒಂದು ಸಹಾಯವೂ ಕಿಟ್ಟುನಿಲ್ಲ. ಎಪ್ಪಳು ಮರುನಿಗೆಲ್ಲ ಎತ್ರ ಬೇಣೋ ಖರ್ಚಕ್ಕೆ ಮರುನಿನ ಒಂದು ಪೋಕಿನ ಅನ್ನ ಒಂದು 10-15000 ರೂಪಾಯಿ ಆಗಣ ಬೇಣೋದಲ್ಲ ನಾನು ಅದಿ ಎಂದಾ ನಿಂದ ತಾಲ ಅವ್ರು ಮಾತಾಡ್ತಿರುವಾಗಲೇ ಅವರಿಗೆ ನಿಲ್ಲಕ್ಕೆ ಆಗ್ತಿಲ್ಲ ಜಾಸ್ತಿ ಹೊತ್ತು. ನೀವೆಂದು ಫೀಲ್ ಹಾಕೊಂಡಿಪ್ಪ ಎಲ್ಲ ಸರಿಯೋ. ಪಾಪ ಅವರ ಕಷ್ಟಗಳನ್ನ ಜಾಸ್ತಿ ಕೇಳೋದಕ್ಕೂ ನಮ್ಗೆ ಆಗ್ತಾ ಇಲ್ಲ. ಇಪ್ಪ ಅವ್ರಿಗೆ ವೀಡಿಯೋ ನೋಕೊಂಡು ಆಳೆಲ್ಲ ಎಂಡ್ ಅವ್ರಿ ರಿಕ್ವೆಸ್ಟ್ ಹಾಕಿನೀಗ ಅವರೆಲ್ಲ ನಿಮಗೆ ಬೆಂಗ ಸಹಾಯ ಅವ್ರು ಇಡು ಅಮ್ಮ ಅವ್ರಿ ರಿಕ್ವೆಸ್ಟ್ ಹಾಕಿ ಎನಕ್ಕೆ ವೇಡ ಸಹಾಯ ಎನಕ್ಕೆಲ್ಲರ ಕೈ ಮನ್ನು ಕಟ್ಟಣ ಎನ್ನಾಲೇ ಎನಕ್ಕ ಚಿಕಿತ್ಸಕ್ಕೆ ಆಗೂ. ಈಗ ನಲ್ಲ ಪೈಸ ಚಲವುಂಡ ಈ ಚಿಕಿತ್ಸಕ್ಕೆ. ಇಪ್ಪ ತಾನೆ ಹೋಗಾನ ಇದಿಪ್ಪೋ 5 ಕಿಮೋ ആക്കണം എന്ന് പറഞ്ഞത്, ഇത് കുറച്ച് കൂടുതലായിപ്പോയി. അങ്ങനെ അത് കഴിഞ്ഞിട്ടാകുമ്പോൾ അവർ ഓപ്പറേഷൻ നോക്കാമെന്ന് പറഞ്ഞത്. നമ്മളിപ്പോൾ തലശ്ശേരിയിൽ നിന്നാണ് ചികിത്സ ചെയ്യുന്നത്. പിന്നെ ഫാദർമുള്ളേസിൽ 1 മാസം ചികിത്സ ചെയ്തു, എന്നിട്ടൊന്നും ആയിട്ടാണ്. അതുകൊണ്ടാണ് ഇപ്പോൾ ഞാൻ അങ്ങോട്ട് തലശ്ശേരിക്ക് പോയത്. ഓക്കെ, അവർ ഹേളുവന്ത വിഷയങ്ങൾ നമുക്ക് അർത്ഥാക്തായത്. ഇഷ്ട കഷ്ടം അവർക്ക് മാതാടലിക്കെ ആക്തായില്ല. 10 വർഷം മലഗിരത്തക്കാന്ത അവര ഗണ്ട, ಮನೆಯಲ್ಲಿ ಕೂಲಿ ಕೆಲಸವನ್ನು ಮಾಡ್ತಿರ್ತಕ್ಕಂತಹ ಮಗ ಮತ್ತು ಸೊಸೆ ಇವರಿಗೂ ಎಲ್ಲೂ ಕೂಡ ಸಹ ಇಲ್ಲದಂತ ವಿಚಾರ. ಬೇರೆ ನಿಮಗೆ ಈ ಪರವಿಟ್ಟ ಬೇರೆ ಕೃಷಿ ಅದರಿಂದ ಹೆಂಗಿಂಡ ಇಲ್ಲ ಕೊರಚ ಈ ಕಾಣುನದು ಮಾತ್ರ ಇಲ್ಲ ಸರ್, ಅಲ್ಲಾದ ವೇರೊಂದಿಲ್ಲ. ಅದು ನಮ್ಗೆ ಜೀವಿಕಾನನ್ನ ತೆಯೂಲ್ಲ, ಮೆರ್ದಿನೊಂದು ತೆಯೂಲ್ಲ. ಇಪ್ಪ ಎಲ್ಲ ಕಡಾಕಿಟ್ಟಾನ ಯಂಗ ಮೆರ್ದ ಎಲ್ಲ ಕೂಡ ಸಾಲದಲ್ಲಿ ಇರುವಂತದ್ದು. ಇಲ್ಲಿ ನೋಡೋದು 2-3 ಕಂಗುಗಳಿದೆ, ಅದು ಬಿಟ್ಟರೆ ಬೇರೆ ಯಾವುದು ಕೂಡ ಅವರಿಗೆ ಕೃಷಿಗಳಿಲ್ಲ. ದಯವಿಟ್ಟು ಎಲ್ಲ ಆತ್ಮೀಯ ಬಂಧುಗಳ ಜೊತೆ ನಾನು ರಿಕ್ವೆಸ್ಟ್ ಅನ್ನು ಮಾಡಿಕೊಳ್ಳೋದಿಷ್ಟೇ. ನೋಡಿ, ಒಂದು ಕಷ್ಟ, ಇಂಥ ಸಾವಿರಾರು ಮಂದಿ ಕಷ್ಟದಲ್ಲಿದ್ದಾರೆ. ನಾವು ಕೇಳೋದಿಷ್ಟು, ನೀವು 1 ಲಕ್ಷ ಹಾಕಿ 1,000 ಹಾಕಿ ಅಂತಲ್ಲ, ನಿಮ್ಮ ಜೊತೆ 10 ರೂಪಾಯಿ ಇದ್ರೆ 10 ರೂಪಾಯಿ ಆದರೆ ಅವ್ರ ಅಕೌಂಟ್, ನಾನು ನಮ್ಮ ಅಕೌಂಟ್ ನಂಬರನ್ನು ಹಾಕೋದಿಲ್ಲ, ಅವ್ರ ಅಕೌಂಟ್ ನಂಬರ್ ಹಾಗೆ ನಾನು ಸ್ಕ್ಯಾನರನ್ನು ಹಾಕಿರ್ತೇನೆ. ದಯವಿಟ್ಟು ನಿಮ್ಮ ಕೈಯಲ್ಲಿ ಅದೊಂದು ದೊಡ್ಡ ಸಹಾಯವನ್ನು ಮಾಡಿ ಆ ಕುಟುಂಬದ ಜೊತೆಗೆ ನಾವು ನಿಲ್ಲೋಣ ಅಂತ ಹೇಳಿಕೊಳ್ಳೋದು. ಇವತ್ತು ನಾವು ಮತ್ತೊಂದು ಕುಟುಂಬಕ್ಕೆ, ನಾವು ಆರೋಗ್ಯರಾಗಿರುವಾಗ ನಾವು ಮತ್ತೊಂದು ಕುಟುಂಬಕ್ಕೆ ನಮ್ಮ ಕೈಯಲ್ಲಾಗಿರುವಂಥ ಸಹಾಯವನ್ನು ಕೊಟ್ಟರೆ ಮುಂದೊಂದು ದಿನ ದೇವರು ನಮ್ಮನ್ನು ಭಾಳ ಚೆನ್ನಾಗಿ ಆರೋಗ್ಯದಲ್ಲಿ ಇಟ್ಟುಕೊಂಡಿರ್ಬೋದು. ನಾವು ಎಷ್ಟೇ ದುಡಿದ್ರೂ ಕೂಡ ನಮಗೆ ಆರೋಗ್ಯ ಅಂತ ಹೇಳುವಂಥ ಇಲ್ಲ ಇದ್ದರೆ ಏನು ಕೂಡ ಇದ್ದು ವೇಸ್ಟು. ಹಾಗಿರುವಾಗ ನಮಗೆ ಆರೋಗ್ಯಗಳು ಸಿಗಲಿ, ಮತ್ತೊಂದು ಅನಾರೋಗ್ಯ ಇರತಕ್ಕಂಥ ಕುಟುಂಬಕ್ಕೆ ನಮ್ಮ ಕೈಯಲ್ಲಾಗುವಂತಹ ಒಂದಷ್ಟು ಹಣವನ್ನು ಅವರಿಗೆ ಸಹಾಯವನ್ನು ಮಾಡಿ, ಆರ್ಥಿಕ ಸಹಾಯವನ್ನು ಮಾಡಿ, ಅವರು ಇವತ್ತು ಪಟ್ಟಿರುವಂಥ ನೋವು ಆ ಅಳು ನಮ್ಮ ಮೂಲಕವಾಗಿ ನಿಲ್ಲುವಂತೆ ಆಗಲಿ. ಅವರಿಗೆಲ್ಲರಿಗೂ ಕೂಡ ಒಂದು ಅವರ ಬಾಳಿಗೆ ನಾವು ಬೆಳಕಾಗೋಣ ಅಂತ ಹೇಳಿಕೊಳ್ತಾ ಅದಕ್ಕೆ ಬೇಕಾಗಿನಿಷ್ಟು ದೂರ ನಾವೆಲ್ಲ ಬಂದಿರೋದು. ಸೊ ಖಂಡಿತವಾಗಲೂ ನಾವೆಲ್ಲ ಸಹಾಯವನ್ನು ಮಾಡಿ, ನಾವು ಸುಮ್ಮನೆ ಯಾವುದೊಂದು ಅವಶ್ಯಕ ಇಲ್ಲದಕ್ಕೆ ನಾವು ಬಂದು ವಿಡಿಯೋವನ್ನು ಮಾಡೋದಿಲ್ಲ. ನಮ್ಮ ಜೊತೆ ನಿಂತಿದ್ರೆ ನಾನು ಕೇಳಿದಾಗ ದಯವಿಟ್ಟು ಈ ಸಲ ಕೂಡ ಇವರ ಒಂದು ಕುಟುಂಬಕ್ಕೆ ನಿಲ್ಲಿ ಅಂತ ಹೇಳಿಕೊಳ್ತಾ ಎಲ್ಲ ಬಂಧುಗಳಿಗೆ ನಾನು ಅವರ ಸ್ಕ್ಯಾನರ್ ಹಾಗೆಯೇ ಒಂದು ನಂಬರ್ ಹಾಕಿರ್ತೇನೆ. ಪ್ಲೀಸ್, ಊರು ಯಾವುದೇ ಆಗಿರಲಿ, ಜಾಗ ಯಾವುದೇ ಆಗಿರಲಿ, ಭಾಷೆ ಯಾವುದೇ ಆಗಿರಲಿ, ಆದರೆ ಮನಸ್ಸು ಮನುಷ್ಯತ್ವ ಅಂತ ಹೇಳುವಂಥದ್ದು ನಮಗೆ ಎಲ್ಲಿ ಕೂಡ ಅದನ್ನು ಮೀರಿರ್ತಕ್ಕಂಥ ಸಂಬಂಧಗಳು. ಸೊ ಇವ್ರ ಜೊತೆಗೆ ನಾವು ನಿಲ್ಲೋಣ ಅಂತ ಹೇಳಿಕೊಳ್ತಾ ಬೇಗ ಹುಷಾರಾಯಿಟ್ಟು ಬೇರೋ ನೀಗ. ಆಯ್ಕೊಟ್ಟು ಎಂದು ಬೇಜಾರು ಹಾಕಂಡ, ಎಲ್ಲರೂ ಸಹಾಯ ಹಾಕು. ಓಕೆ ಓಕೆ, ಸಹಾಯ ಮಾಡ್ತಾರೆ ಅಂತ ಹೇಳುವಂಥ ನಿರೀಕ್ಷೆ ಇದೆ ಅವರಿಗೊಂದು. ಇಷ್ಟು ಹೇಳಿದಾಗ ಒಂದು ನಂಬಿಕೆ ಬಂದಿದೆ, ಆ ನಂಬಿಕೆ ನಾವೆಲ್ಲರೂ ಉಳಿಸ್ಕೊಳ್ಳೋಣ ಅಂತ ಹೇಳಿಕೊಳ್ತಾ ಇವಿಡೆ ನೆನ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.
ಈ ಮನೆಯ ಸೊಸೆ ಇದ್ದಾರೆ, ಅವ್ರಿಗೆ ಸ್ವಲ್ಪ ಕನ್ನಡ ಬರ್ತದೆ, ಹಾಗೆ ನಮಗೆ ಮಲಯಾಳ ಅರ್ಥ ಆಗದಿರುವವರಿಗೆ ಕನ್ನಡದಲ್ಲಿ ಅವ್ರು ಹೇಳ್ತಾರೆ ಏನು ಅಂತ, ಅವರ ಕಷ್ಟವನ್ನು ಸ್ವಲ್ಪ ಕೇಳುವ. ಕಷ್ಟ ಗೊತ್ತಾಗಿದೆ ಹೇಗೆ ಅಂತ ನಮಗೆಲ್ಲರಿಗೂ. ನಮಸ್ತೆ, ನಿಮ್ಮ ಹೆಸರು? ವೀಣಾ ಕುಮಾರಿ. ಓಕೆ, ನಿಮ್ಮೊಂದು ವಿಚಾರವನ್ನು ನಮಗೆ ಹೇಳಿ ಜನರೊಟ್ಟಿಗೆ. ಯಾರು ಹೆಲ್ಪ್ ಮಾಡದಿದ್ರು ಕೂಡ ನಮ್ಮ ಜನರು ನಮ್ಮ ಕೈ ಬಿಡ್ಲಿಕ್ಕಿಲ್ಲ ಅಂತ ಹೇಳೋ ಒಂದು ನಂಬಿಕೆ ನನಗಿದೆ. ಸೊ ಒಂದು ಹೇಳಿಬಿಡಿ ಅಂತ. ನಮಗೆ ನಂಬಿಕೆ ಇದೆ ಸರ್, ಮತ್ತು ಪಂಚಾಯತಿ ಅವರಿಗೆ ಹೇಳಿದ್ದೀವಿ, ಸುರಾಗ್ವತಿಗೆ ಹೇಳಿದ್ದೀವಿ ಅವರಿಗೆ ಹೀಗೆ ಉಂಟು ಅಂತ. ಅವರು ಹೇಳಿದ್ರು ಆಯುಷ್ಮಾನ್ ಕಾರ್ಡ್ ಉಂಟು, ಹಾಗೆ ಹೀಗೆ ಆಗ್ತದೆ ನಿಮಗೆ ಅಂತ ಹೇಳಿದರು. ಮತ್ತು ಇಷ್ಟರವರೆಗೂ ಬಂದಿಲ್ಲ, ಬರ್ತೇನೆ ಬರ್ತೇನೆ ಅಂತ ಹೇಳೋದಲ್ಲದೆ ಬರೋದಿಲ್ಲ. ಮತ್ತು ನಾನು ಕೂಲಿ ಕೆಲಸ ಮಾಡೋದು, ಅವರು ಸಹ ಕೂಲಿ, ಗಂಡನೂ ಕೂಲಿ ಕೆಲಸ ಮಾಡೋದು. ಈಗ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವರನ್ನು ಬಿಟ್ಟು, ಇಬ್ಬರನ್ನು ಬಿಟ್ಟು ಹೋಗಿ ಕೂಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಮೊದಲೆಲ್ಲ ಅತ್ತೆ ಕೆಲಸ ಮಾಡ್ತಾಯಿದ್ರು, ಈಗ ಅವರಿಗೆ ಮಾಡಲಿಕ್ಕೂ ಆಗೋದಿಲ್ಲ, ಸುಸ್ತಾಗ್ತದೆ. ಹಾಗೆ ಒಬ್ಬರು ಕೆಲಸ ಮಾಡಿ ಈಗ ಹೀಗೆ ಹೋಗ್ತಾ ಇದ್ದೀವಿ. ಈಗಲೇ ನಮಗೆ 2 ಲಕ್ಷದವರೆಗೆ ಆಯಿತು ಖರ್ಚು. ಅಲ್ಲಿಂದ ಇಲ್ಲಿ ಎಂತ ಇಲ್ಲ ಸರ್, ಸ್ವಲ್ಪ ಸಿಗ್ತದೆ, ಆದರೆ ಕುಟುಂಬ ಜೀವನಕ್ಕೆ ಎತ್ತೋದಿಲ್ಲ ಅದು. ಆ ಕಡೆ ಈ ಕಡೆ ಅಂತೆಲ್ಲ ಏನೆಲ್ಲ ಮಾಡಿ ಸಾಲ ಮಾಡಿ ಈಗ ಸಾಲದಲ್ಲೇ ಮುಳುಗಿದ್ದೀವಿ. ಈಗ ನಾವು ಕಷ್ಟ ಎಲ್ಲ ಒಂದು ಜನರು ಅಥವಾ ಊರಿನವರ ಅಥವಾ ನಮ್ಮ ಯಾರು ರಾಜಕಾರಣಿಗಳು ಸಹಾಯ ಮಾಡ್ತಾರೆ ಗೊತ್ತಿಲ್ಲ. ಈ ವಿಡಿಯೋ ನೋಡ್ತಿರ್ತಕ್ಕಂಥ ಜನ ಸಾಕಷ್ಟು ಕಡೆಯಲ್ಲಿದ್ದಾರೆ, ಅವ್ರ ಜೊತೆ ಏನಂತ ಒಂದು ರಿಕ್ವೆಸ್ಟ್ ಮಾಡ್ತೀರಿ? ಅವರು ನಮಗೆ ಸಹಾಯ ಮಾಡಲಿ ಕೊಡಲಿ ಅಂತೇಳಿ. ಅಷ್ಟೇ ಅಲ್ವಾ? ಓಕೆ, ಖಂಡಿತ. ಅವಾಗ ನಾನು ಹೇಳಿರುವ ಹಾಗೆ ಇದು ಈ ಮನೆಯ ಮಗಳು ಇವಾಗ ಸೊಸೆ, ಪಾಪ ಮನೇಲಿ ಬಂದು ಏನೋ ಒಂದು ಕನಸುಗಳ ಜೊತೆ ಬಂದಿರ್ತಾರೆ ಅವರ ಮನೆಯನ್ನೆಲ್ಲ ಬಿಟ್ಟು. ಸೊ ಹಾಗಿರುವಾಗ ಇಲ್ಲಿ ಬಂದು ಅತ್ತೆ ಯಾರು ಮಾವನನ್ನು ನೋಡಿಕೊಂಡು ಅವರು ಕೂಡ ಕನಸುಗಳನ್ನು ಪೂರೈಸಿಕೊಳ್ಳೋಕ್ಕಾಗದೆ ಭಾಳಷ್ಟು ಕಷ್ಟಪಟ್ಟು ಜೀವನ ನಡೆಸಿದ್ದಾರೆ. ಸೊ ಇಂಥ ಕುಟುಂಬಕ್ಕೆ ನಾವು ಒಂದು ಸ್ವಲ್ಪ ಸಹಾಯವನ್ನು ಮಾಡಿದರೆ ಏನು ಕೂಡ ನಮಗೆ ಕಮ್ಮಿ ಆಗಲ್ಲ. ದೇವರು ಒಂದು ಕೈಯಲ್ಲಿ ಒಂದು ಕಡೆ ನಾವು ಕೊಟ್ಟರೆ ದೇವರು ಮತ್ತೊಂದು ಕಡೆಯಲ್ಲಿ ಕೊಟ್ಟೆ ಕೊಡ್ತಾರೆ. ಸೊ ಒಳ್ಳೇದಾಗ್ತದೆ ನಿಮಗೆ ಸರ್. ಮಕ್ಕಳು ಸಹ ಸಣ್ಣ ಸಣ್ಣದು, ವಿದ್ಯಾಭ್ಯಾಸ ಆಗೋದಿಲ್ಲ, ಕಷ್ಟ ಆಗ್ತದೆ. ಕರೆಕ್ಟ್, ಅದೇ ನಿಮ್ಮ ಪರಿಸ್ಥಿತಿ ನಮಗೆ ಅರ್ಥ ಆಗ್ತದೆ. ಈ ರೀತಿ ಕಷ್ಟಗಳು ಬಂದರೆ ಏನು ಮಾಡೋದು ಅಂತ ನೋಡ. ದೇವರು ಕೈ ಬಿಡ್ಲಿಕ್ಕಿಲ್ಲ, ಎಲ್ಲ ಒಳ್ಳೇದಾಗ್ತದೆ. ನೀವು ಧೈರ್ಯವಾಗಿರಿ, ನಿಮಗೆ ಧೈರ್ಯ ಇರಲಿ. ಯಾರು ಕೈ ಬಿಟ್ಟರು ದೇವರು ಕೈ ಬಿಡ್ಲಿಕ್ಕೆ, ಹಾಗೆ ಆ ಜನ ಕೈ ಬಿಡ್ಲಿಕ್ಕಿಲ್ಲ. ಸೊ ನಿಮಗೆ ಸಹಾಯ ಬರ್ತದೆ. ಈ ವಿಡಿಯೋ ನೋಡುವವರೆಗೆ 10-10 ರೂಪಾಯಿ ಆದರೂ ಸಹಾಯ ಮಾಡಿದರೆ ಸಾಕು ನಮಗೆ, ಜಾಸ್ತಿ ಮಾಡದಿದ್ದರು. ಹೌದು, ದಯವಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ. ಇಷ್ಟೇ ಕೇಳೋದು. ಥ್ಯಾಂಕ್ ಯು. പിന്നെ പോയിട്ട് ആദ്യമേ വീണ ഡോക്ടറെ കാണിച്ചിട്ടാകുമ്പോൾ അവർ സ്കാനിങ്ങിനെ കയറി തന്നു. പിന്നെ നല്ല